ತೀರ್ಮಾನ ಆಗುತ್ತೆ, ಅದ್ರ ಮೇಲೆ ಕ್ರಮ ತೆಗಿತೀವಿ. ಸರ್, ಈಗ ಮೂರ ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಅವ್ರನ್ನ ಅಮಾನತು ಮಾಡಿದ್ದೀವಿ, ಸರ್ಕಾರ ಅಮಾನತು ಮಾಡಿದ್ದೀವಿ. ಗೊತ್ತಿಲ್ಲ, ನಾನು ಮಾಡಿದ್ದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದ್ದ. ನಟೇಶ್ ಮೇಲೆ ಏನ್ ಆರೋಪ? ನಟೇಶ್ ಅಂದ್ರೆ ಮುಡಾದಲ್ಲಿ 50-50 ಏನಾದ್ರು ದುರುಪಯೋಗ ಮಾಡಿದ್ರೆ, ಕಾನೂನು ಬಾಹಿರವಾಗಿ ಮಾಡಿದ್ರೆ ಅಂತೇಳಿ ಅಮಾನತ್ ಮಾಡಿದ್ರೆ ಕೇಳಪ್ಪ. ಇಲ್ಲಿ ಕಮಿಷನ್ ಅಪಾಯಿಂಟ್, ಅವ್ರು ಏನು ವರದಿ ಕೊಡ್ತಾರ ಅದ್ರ ಮೇಲೆ ನಟೇಶ್ ಆರು ಮಾಡ್ಲಿ, ದಿನೇಶ್ನವರು ಮಾಡಲಿ, ಇನ್ನೊಬ್ಬ ಮಾಡಲಿ, ಅದ್ರ ಮೇಲೆ ಕ್ರಮ ತೆಗೆದಿರ. ಹಿಂದಿನ ಬಡಾವಣೆಗಳಿಗೆ 50-50 ಅನ್ವಯ ಆಗೋದಿಲ್ಲ, ಇವರೆಲ್ಲ ಅನ್ವಯ ಮಾಡಿಬಿಟ್ಟಿದ್ದಾರೆ ಅಂತ. ರಿಪೋರ್ಟ್ ಏನ್ ಬರ್ತದೆ ಅಂತ ನೋಡೋಣ. ತಳಪ್ಪ, ನಿಮ್ ಕಮಿಷನ್ ಚೇರ್ ಅಲ್ಲ, ಅವರು ಕಮಿಷನ್ ಇಸ್ ಅಪಾಯಿಂಟೆಡ್, ಗೊತ್ತಾಯ್ತಾ? ಅವ್ರು ಏನ್ ರಿಪೋರ್ಟ್ ಕೊಡ್ತಾರೆ? ಸಸ್ಪೆಂಡ್ ಆರ್ಡರ್ ಇದೆ ಸರ್, ಅದು ನಿನ್ನೆ ಸಸ್ಪೆಂಡ್ ಆರ್ಡರ್ಲಿ. ನಾನು ನೋಡಿಲ್ರಿ, ನೋಡಿದೆ ಏನು ಹೇಳಿ ನಾನು. ಗಮನಕ್ಕೆ ಬಂದಿಲ್ಲ ಅಂತ. ಯಾವ್ದು ಗಮನಕ್ಕೆ ಬಂದಿದೆ? ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ, ಬಟ್ ಏನ್ ಬರ್ದಿದ್ದಾರೆ ಆರ್ಡರ್ಸ್ ನಲ್ಲಿ ಅಂತ ಗೊತ್ತಿಲ್ಲ. ಸರ್, ಇವತ್ತು ಚಾಮುಂಡಿ ತಾಯಿ ದರ್ಶನ ಕೂಡ ಹೋಗ್ತೀವಿ. ಚಾಮುಂಡಿ ತಾಯಿ ದರ್ಶನ ಕೂಡ ಬಾಳೆ, ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ಚಾಮುಂಡಿ ಹೇಳಪ್ಪ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಚಾಮುಂಡಿ ಬೆಟ್ಟಕ್ಕೆ ಹೋದ್ಮೇಲೆ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕು, ಹೋಗ್ಬೇಕಲ್ಲ. ಅಪೋಸಿಷನ್ ಎಲ್ಲ ಹೇಳ್ತಾ ಇದಾರೆ ರೇಷ್ಮೆ ಬಹಳ ಚಾರ್ಮ್ ಆಗಿದ್ದೀರಾ ಅಂತ. ಫುಲ್ ಚಾರ್ಮ್ ಇದೆ, ವಿರೋಧ ಪಕ್ಷದವರು ತಾವು ಕುಂದೋಗಿದಿರಿ, ಕುಗ್ಗಿದಿರಿ ಅಂತ ಹೇಳ್ತಾರೆ. ಏನಾದ್ರು ಅವರಿಗೆ ಪಾಪ ಸುಳ್ಳು ಹೇಳ್ಬಿಟ್ಟಿದಾರಲ್ಲ, ಸುಳ್ಳು ರುಚಿವಾತ ಆಗದಿರೋ ಕಷ್ಟ ಅಂತ ಹೇಳಿ ಅನ್ಕೊಂಡಿಲ್ಲ. ಅವ್ರಿಗೆ ಯೋಚನೆ ಮಾಡಿ, ನಮ್ಗೆ ಯಾವಾಗಲೂ ಸುಳ್ಳು ಹೇಳಿಲ್ಲ, ಅಸತ್ಯ ನುಡಿದಿಲ್ಲ, ಮತ್ತೆ ತಪ್ಪು ಮಾಡಿಲ್ಲ. ನಿನ್ನೆ ದೇಶಪಾಂಡೆ ಅವ್ರಿಗೆ ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು 5 ವರ್ಷ, ಸಿದ್ದರಾಮಯ್ಯ ಅವರು 5 ವರ್ಷ ಇರ್ತಾರೆ, ನೀವು ಒಪ್ಪಿಗೆ ಕೊಟ್ಟರೆ ನಾನು ಚೀಫ್ ಮಿನಿಸ್ಟರ್ ಆಗ್ತೇನೆ. ನಾನು ಅಪ್ಪ ಚೀಫ್ ಮಿನಿಸ್ಟ್ರು ಮಾಡೋರು ಯಾರು? ಹೈಕಮಾಂಡ್ ಅವ್ರು ಏನ್ ತೀರ್ಮಾನ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.